ನಾನು ವಿ ಧನಂಜಯ ಕುಮಾರ್ ಒಂದು ಬಾರಿ ವಿಧಾನಸಭಾ ಸದಸ್ಯನಾಗಿ ನಾಲ್ಕು ಬಾರಿ ಲೋಕಸಭಾ ಸದಸ್ಯನಾಗಿ ಕೇಂದ್ರ ಸರ್ಕಾರದಲ್ಲಿ ಸಚಿವನಾಗಿ ಸುಮಾರು 40 ವರ್ಷಗಳಷ್ಟು ದೀರ್ಘಕಾಲದ ರಾಜಕೀಯ ಅನುಭವ ಇರುವಂಥವರು. ಈ ಬಾರಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾನು ಜಾತ್ಯತೀತ ಜನತಾದಳದ ಅಭ್ಯರ್ಥಿಯಾಗಿ ಸ್ಪರ್ಧಾ ಕಣದಲ್ಲಿದ್ದೇನೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಚಿಕ್ಕಮಗಳೂರು ಭಾಗದಲ್ಲಿ ಸಂಘಟನೆಯ ಬಲ ಇದೆ. ಉಡುಪಿ ಭಾಗದಲ್ಲಿ ನನ್ನ ಪರಿಚಯ ಜನರಿಗೆ ಚೆನ್ನಾಗಿದೆ. ನಾನು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗವಾಗಿದ್ದಂಥ ಉಡುಪಿಯ ಹತ್ತು ಹಲವು ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದಂಥ ದಾಖಲೆ ಇದೆ. ಕೃಷಿ ಕ್ಷೇತ್ರಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದೆ. ಇಲ್ಲಿ ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ಮಲ್ಪೆ, ಮುಲ್ಕಿ, ಗಂಗೊಳ್ಳಿ, ಹೆಜಮಾಡಿ ಮೀನುಗಾರಿಕಾ ಬಂದರುಗಳ ಅಭಿವೃದ್ಧಿಗೆ 150 ಕೋಟಿ ರೂಪಾಯಿ ಒಂದು ಪ್ಯಾಕೇಜ್ ಕೇಂದ್ರ ಸರ್ಕಾರದಿಂದ ಕೊಡಿಸಿದ್ದೇನೆ. ಕಡಲ್ ಕೊರೆತ ತಡೆಗೋಡೆ ನಿರ್ಮಾಣಕ್ಕೆ ಅಂತ 1,200 ಕೋಟಿ ರೂಪಾಯಿ ಕೊಡಿಸುವಲ್ಲಿ ಕೂಡ ನಾನು ಪ್ರಮುಖ ಪಾತ್ರ ವಹಿಸಿದ್ದೇನೆ. ನಾನು ಚುನಾಯಿತನಾದರೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಹೊಸ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವುದರ ಮೂಲಕ ಹೆಚ್ಚಿನ ಒಂದು ಉದ್ಯೋಗ ಅವಕಾಶವನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಮಾಡಿಸ್ತೇನೆ. ಉಳಿದಂತೆ ಮಲೆನಾಡು ಭಾಗದಲ್ಲಿ ಇರ್ಬೋದು, ಅದೇ ರೀತಿಯಲ್ಲಿ ಅರೆಮಲೆನಾಡು ಭಾಗದಲ್ಲಿ ಇರ್ಬೋದು, ಅಲ್ಲಿ ಕೃಷಿಗೆ ಪ್ರಾಧಾನ್ಯತೆ ಇರುವಂಥದ್ದು, ಅಲ್ಲಿ ಕೈಗಾರಿಕೆಗೆ ಸ್ಥಾಪನೆ ಮಾಡಲಿಕ್ಕೆ ಯಾವುದೇ ಯೋಗ್ಯವಾದಂಥ ಅವಕಾಶ ಇಲ್ಲ. ಈ ಒಂದು ಕ್ಷೇತ್ರ ವಿಶೇಷವಾಗಿ ಉಡುಪಿ ಭಾಗ ಮೊದಲೇ ಶಿಕ್ಷಿತರ ಒಂದು ಕ್ಷೇತ್ರ, ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಇಲ್ಲಿ ಕೆಲಸ ಮಾಡ್ತಾ ಇವೆ. ಚಿಕ್ಕಮಗಳೂರು ಭಾಗದಲ್ಲಿ ಒಂದಷ್ಟು ಅವಕಾಶ ಇದೆ. ಉದಾಹರಣೆಗೆ ಚಿಕ್ಕಮಗಳೂರಿನಲ್ಲಿ ಒಂದು ಹೊಸ ವೈದ್ಯಕೀಯ ಕಾಲೇಜು ಸ್ಥಾಪನೆ ಮಾಡುವಂಥದ್ದು, ಮೂಡಿಗೆರೆಯಲ್ಲಿ ಅದಕ್ಕೊಂದು ಹೆಚ್ಚಿನ ಅವಕಾಶ ಇದೆ, ಅದರ ಬಗ್ಗೆ ಪ್ರಯತ್ನಗಳು ನಡೀತಾ ಇದೆ. ವಿದ್ಯುತ್ ಸಮಸ್ಯೆ ಇಡೀ ರಾಜ್ಯದ ದೊಡ್ಡ ಒಂದು ಸಮಸ್ಯೆ. ವಿದ್ಯುತ್ತಿನ ಕೊರತೆ ಈ ರಾಜ್ಯದಲ್ಲಿ ಇದೆ. ಎರಡೂ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಸಮಸ್ಯೆಯ ಬಗ್ಗೆ ಯಾವುದೇ ಗಮನ ಹರಿಸಿಲ್ಲ ಅಂತ ಹೇಳುವಾಗ ನಾನು ವಿದ್ಯುತ್ತಿನ ಉತ್ಪಾದನೆಯ ಬಗ್ಗೆ ಕೇಂದ್ರ ಸರ್ಕಾರದ ಬಂಡವಾಳ ಹೂಡಿಕೆಯನ್ನು ಉಲ್ಲೇಖ ಮಾಡಲೇಬೇಕು. ಕಳೆದ 68 ವರ್ಷಗಳಲ್ಲಿ ಕಾಂಗ್ರೆಸ್ಸು BJP ಎರಡೂ ಪಕ್ಷಗಳು ಕೇಂದ್ರದಲ್ಲಿ ಆಡಳಿತ ಮಾಡಿದರೂ ಕೂಡ ಒಂದು ಚಿಕ್ಕಾಸು ಹಣ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುಚ್ಛಕ್ತಿ ಉತ್ಪಾದನೆಗೆ ಕೇಂದ್ರ ಸರ್ಕಾರದ ಬಂಡವಾಳ ಹೂಡಿಕೆ ಮಾಡಲಿಲ್ಲ, ಅದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ನಾನು ಪ್ರಯತ್ನ ಮಾಡುವಂಥದ್ದು ತಕ್ಷಣ ಕೇಂದ್ರ ಸರ್ಕಾರದ ಒಂದು ದೊಡ್ಡ ಮೊತ್ತದ ಬಂಡವಾಳ ಹೂಡಿಕೆ ಮಾಡುವುದರ ಮೂಲಕ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿಸುವಂಥದ್ದು, ಅದರ ಮೂಲಕ ಇಲ್ಲಿನ ವಿದ್ಯುತ್ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಮಹಿಳೆಯರಿಗೆ ಆದ್ಯತೆ ನೀಡಬೇಕು ಅಂತ ಹೇಳೋದ್ರ ಬಗ್ಗೆ ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ರಾಜಕೀಯವಾದಂಥ ಅವಕಾಶಗಳು ಸಿಗಬೇಕು ಅಂತ ಹೇಳೋದ್ರ ಬಗ್ಗೆ ನಮ್ಮ ಬದ್ಧತೆಯನ್ನು ಯಾರೂ ಕೂಡ ಪ್ರಶ್ನೆ ಮಾಡುವ ಹಾಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಚುನಾಯಿತ ಒಂದು ಅವಕಾಶಕ್ಕೆ ಮೀಸಲಾತಿಯನ್ನು ಒದಗಿಸಿಕೊಟ್ಟಂಥ ಕೀರ್ತಿ ನಮ್ಮ ಪಕ್ಷಕ್ಕೆ ಸಲ್ಲುವಂಥದ್ದು. ರಾಮಕೃಷ್ಣ ಹೆಗಡೆಯವರ ಕಾಲದಿಂದ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ಮಹಿಳೆಯರಿಗೆ ಮೀಸಲಾತಿಯ ಬಗ್ಗೆ ವಿಶೇಷವಾದಂಥ ಪ್ರಯತ್ನಗಳನ್ನು ಮಾಡಿದರು ಮತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕೊಡಮಾಡಿಸಿದಂಥ ಕೀರ್ತಿ ನಮ್ಮ ಪಕ್ಷಕ್ಕೆ ಇರುವಂಥದ್ದು. ಮುಂದಿನ ದಿವಸಗಳಲ್ಲಿ ವಿಧಾನಸಭೆ ಮತ್ತು ಲೋಕಸಭೆಗೂ ಕೂಡ ಅದೇ ರೀತಿಯ ಒಂದು ಮೀಸಲಾತಿ ವ್ಯವಸ್ಥೆ ಆಗಬೇಕು ಅಂತ ಹೇಳುವಂಥದ್ದು. ಒಂದು ಕಡೆಗೆ ಮಹಿಳೆಯರಿಗೆ ಸಮಾಜದಲ್ಲಿ ಗೌರವದ ಸ್ಥಾನ ಸಿಗಬೇಕು, ಅವರಿಗೆ ಸೂಕ್ತ ರಕ್ಷಣೆ ಸಿಗಬೇಕು ಅಂತ ಹೇಳುವುದಕ್ಕೆ ನಾವು ಹೆಚ್ಚಿನ ಆದ್ಯತೆಯಿಂದ ಕೆಲಸ ಮಾಡ್ತೇವೆ ಮತ್ತು ನಮ್ಮ ಬದ್ಧತೆಯನ್ನು ಬಹುಶಃ ಇಡೀ ಮಹಿಳಾ ಸಮಾಜ ಸರಿಯಾಗಿ ತಿಳ್ಕೊಂಡಿದೆ ಅಂತ ನಾವು ಭಾವಿಸ್ತೇವೆ.